ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುವಂತಹ ಒಂದು ಗ್ರಾಮರ್ ಅಂಶ ಆ ಗ್ರಾಮರ್ ಅಂಶ ಯಾವುದು ಅಂತಂದರೆ ಅದು ಲಿಂಕರ್ಸ್ ಈ ಲಿಂಕರ್ಸನ್ನು ನಾವು ಕಂಜಂಕ್ಷನ್ಸ್ ಅಂತ ಹೇಳಿ ಕರಿಬಹುದಾಗಿದೆ ಸೊ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಸರಳ ಮತ್ತು ಸುಲಭವಾದ ವಿಧಾನಗಳಿಂದ ಹೇಗೆ ಕಲಿಬಹುದು ಈ ಕಂಜಂಕ್ಷನ್ ಅಥವಾ ಈ ಒಂದು ಲಿಂಕರ್ಸ್ಗಳನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನುವಂಥ ವಿಚಾರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುದ್ದು ವಿದ್ಯಾರ್ಥಿಗಳೇ ಈಗ ನಾವು ಈ ಲಿಂಕರ್ಸನ್ನು ಯಾವ ರೀತಿಯಾಗಿ ಪರೀಕ್ಷೆಯಲ್ಲಿ ಕೇಳುತ್ತಾರೆ ಮತ್ತು ಆ ಒಂದು ಎರಡು ಅಂಕದ ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನುವಂಥ ವಿಚಾರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮೊದಲಿಗೆ ಕಂಜಂಕ್ಷನ್ ಅಂದರೆ ಏನಂತ ಹೇಳಿ ತಿಳ್ಕೊಳ್ಳೋಣ ಕಂಜಂಕ್ಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಸೊ ಡಿಯರ್ ಸ್ಟೂಡೆಂಟ್ಸ್ ಹಿಯರ್ ವಾಟ್ ಈಸ್ ಅ ಕಂಜಂಕ್ಷನ್ ಕಂಜಂಕ್ಷನ್ ಅಂದರೆ ಏನು ಅನ್ನುವಂಥ ವಿಚಾರ ಕುರಿತಾಗಿ ನೋಡೋಣ ಇಲ್ಲಿ ಕಂಜಂಕ್ಷನ್ ಈಸ್ ಅ ವರ್ಡ್ ದ್ಯಾಟ್ ಜಾಯಿನ್ಸ್ ವರ್ಡ್ಸ್ ಪ್ರೇಜಸ್ ಕ್ಲಾಜಸ್ ಆರ್ ಸೈಂಟೆನ್ಸಸ್ ಟುಗೆದರ್ ಇಲ್ಲಿ ಕಂಜಂಕ್ಷನ್ ಅಂದರೆ ಏನು ಸಮುಚ್ಚ ಕಾವ್ಯ ಎಂದರೆ ಏನು ಅಂತಂದರೆ ಅದು ಏನು ಮಾಡುತ್ತೆ ಅಂದರೆ ಕಂಜೆಕ್ಷನ್ ಇಸ್ ಅ ವರ್ಡ್ ಇದೊಂದು ಪದವಾಗಿದ್ದು ದ್ಯಾಟ್ ಜಾಯಿನ್ಸ್ ಅದು ಏನು ಮಾಡುತ್ತೆ ಶಬ್ದಗಳನ್ನು ಸೇರಿಸುತ್ತೆ ಅಥವಾ ಪದ ಸಮುಚ್ಚಯಗಳನ್ನು ಸೇರಿಸುತ್ತೆ ಪ್ರಿಜಿಸ್ಗಳನ್ನು ಅದು ಸೇರಿಸುತ್ತೆ ಆಮೇಲೆ ಕ್ಲಾಸ್ಗಳನ್ನು ಸೇರಿಸುತ್ತೆ ಆರ್ ಸೈಂಟೆನ್ಸಸ್ ಟುಗೆದರ್ ಮತ್ತು ಎರಡು ವಾಕ್ಯಗಳನ್ನು ಎರಡು ಶಬ್ದಗಳನ್ನು ಎರಡು ಪದ ಸಮುಚ್ಚಯಗಳನ್ನು ಎರಡು ಕ್ಲಾಸ್ಗಳನ್ನು ಸೇರಿಸುವಂಥದ್ದು ನಾವೇನು ಕಲಿತಾ ಇದ್ದಾವೆ ಕಂಜಂಕ್ಷನ್ ಅಂತ ಹೇಳಿ ಕರಿತಾ ಇದ್ದೇವೆ ಸ್ನೇಹಿತರೆ ಸೊ ಈಗ ಅದರ ಮುಂದಿನ ಡೆಫಿನೇಷನ್ ನೋಡೋಣ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಿಂಕರ್ ಆರ್ ಅ ಕನೆಕ್ಟಿವ್ ಅಂತ ಕರಿತೇವೆ ಈ ಒಂದು ಕಂಜಂಕ್ಷನ್ ಅನ್ನು ನಾವು ಲಿಂಕರ್ ಅಂತ ಹೇಳ್ಬೋದು ಅಥವಾ ಕನೆಕ್ಟಿವ್ ಅಂತ ಹೇಳಿ ಸಹಿತ ಹೇಳ್ಬೋದಾಗಿದೆ ಸ್ನೇಹಿತರೆ ದ ಕಂಜಂಕ್ಷನ್ ಈಸ್ ಅ ಜಂಕ್ಷನ್ ಈ ಕಂಜಂಕ್ಷನ್ ಅಂತಕ್ಕಂಥದ್ದು ಏನಿದೆ ಇದು ಸಂಯೋಗ ಮಾಡತಕ್ಕಂಥದ್ದು ಎರಡು ಪದಗಳನ್ನು ಎರಡು ಪೇಜಸ್ಗಳನ್ನು ಎರಡು ಕ್ಲಾಸ್ಗಳನ್ನು ಎರಡು ವಾಕ್ಯಗಳನ್ನು ಸಂಯೋಗ ಮಾಡ್ತಕ್ಕಂಥದ್ದು ಅಥವಾ ಸೇರಿಸ್ತಕ್ಕಂಥದ್ದು ಅಂಥೇಳಿ ಅರ್ಥವನ್ನು ಕೊಡುತ್ತೆ ಇಟ್ ಮೇರ್ಲಿ ಜಾಯಿನ್ಸ್ ವರ್ಡ್ಸ್ ಆರ್ ಸೈಂಟೆನ್ಸಸ್ ಇದು ಕೇವಲ ಏನು ಮಾಡುತ್ತೆ ಅಂತಂದರೆ ವಾಕ್ಯಗಳನ್ನು ಮತ್ತು ಪದಗಳನ್ನು ಸೇರಿಸುತ್ತೆ ಟು ಮೇಕ್ ದೆಮ್ ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ಇಟ್ ಡಸ್ ನಾಟ್ ಡೂ ಎನಿ ಅದರ್ ವರ್ಕ್ ಮತ್ತು ಹೇಳ್ತಾ ಇದ್ದಾರೆ ಅವರು ಇದು ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಹೇಗೆ ಅಂತಂದರೆ ವರ್ಕ್ ಇನ್ ದ ಸೈಂಟೆನ್ಸ್ ಆ್ಯಸ್ ಆ್ಯಂಡ್ ಡಸ್ ಆ್ಯಡ್ವರ್ಬ್ ಯಾವ ರೀತಿ ಕೆಲಸ ಮಾಡುತ್ತೆ ಆ ರೀತಿಯಾಗಿ ಇದನ್ನು ಕೆಲಸ ಮಾಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರೆ ಇಲ್ಲಿ ಕಂಜಂಕ್ಷನ್ ಅಂದರೆ ಏನು ಕಂಜಂಕ್ಷನ್ನ ಇತರ ಹೆಸರುಗಳನ್ನು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಈ ಕಂಜಂಕ್ಷನನ್ನು ಇತರೆ ಇತರ ಕರೀತಾರೆ ಲಿಂಕರ್ ಅಂತ ಕರೀತಾರೆ ಕನೆಕ್ಟಿವ್ ಅಂತ ಹೇಳಿ ಕರೀತಾರೆ ಸೊ ಇವು ಕಂಜಂಕ್ಷನ್ನ ಇದರ ಹೆಸರುಗಳಾಗಿವೆ ಮತ್ತು ಇದರ ಮುಖ್ಯ ಕೆಲಸ ಏನು ಅಂತಂದರೆ ಪದಗಳನ್ನು ಸೇರಿಸುವುದು ವಾಕ್ಯಗಳನ್ನು ಸೇರಿಸುವುದು ಪದ ಸಮುಚ್ಚಯ ಅಂದರೆ ಪೇಜಸ್ಗಳನ್ನು ಸೇರಿಸ್ತಕ್ಕಂಥದ್ದು ಮತ್ತು ಕ್ಲಾಸ್ಗಳನ್ನು ಸೇರಿಸುವಂಥ ಕೆಲಸವನ್ನು ಈ ಕಂಜಂಕ್ಷನ್ ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಈಗ ಅರ್ಥ ಆಯಿತು ಈಗ ನಾವು ಇದರ ಮುಂದಿನ ಕೆಲಸ ನೋಡೋಣ ಇದರ ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ನೋಡೋಣ ಸ್ನೇಹಿತರೆ ಅಥವಾ ಆಫನ್ ಆಸ್ಕ್ ಲಿಂಕರ್ಸ್ ಇನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೇಲಿಂದ ಮೇಲೆ ಕೇಳುವಂತಹ ಲಿಂಕರ್ಸ್ಗಳ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ ಯಾವ ಯಾವ ಲಿಂಕರ್ಸ್ಗಳನ್ನ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾರೆ ಅನ್ನುವಂಥ ಒಂದು ವಿಚಾರ ಕುರಿತಾಗಿ ಈಗ ನೋಡೋಣ ಮೊದಲನೇದಾಗಿ ಅನ್ನು ಕೇಳ್ತಾರೆ ಇದು ಅದರ ಕನ್ನಡ ಅರ್ಥ ಮತ್ತು ಅಂತಾಗತ್ತೆ ಅದೇ ತೆನ್ನಾಗಿ ಬಟ್ ಆದರೆ ಅಂತ ಆಗತ್ತೆ ದೋ ಆದಾಗ್ಯೂ ಅಂತ ಆಗತ್ತೆ ಆಲ್ದೋ ಆದಾಗ್ಯೂ ಅಂತಾಗತ್ತೆ ಬಿಕಾಸ್ ಏಕೆಂದರೆ ಸೋ ಆದ್ದರಿಂದ ಇಫ್ ಒಂದು ವೇಳೆ ಹಾಗೆ ಅಂಟಿಲ್ ತನಕ ಅಥವಾ ಹೊರೆಗೆ ಅನ್ಲೆಸ್ ಹೊರತು ಅಥವಾ ವಿನಾ ಅಂತ ಅರ್ಥ ಆಗುತ್ತೆ ಆರ್ ಅಥವಾ ದ್ಯಾಟ್ ಎಂದು ಟಿಲ್ ತನಕ ವೇರ್ ಎಲ್ಲಿ ವೆನ್ ಯಾವಾಗ ಇವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಮೇಲಿಂದ ಮೇಲೆ ಕೇಳುವಂತಹ ಒಂದು ಲಿಂಕರ್ಸ್ಗಳಾಗಿವೆ ಅಥವಾ ಕಂಜಂಕ್ಷನ್ಗಳಾಗಿವೆ ಅಂತ ಇಲ್ಲಿ ನಾವು ನೋಡಿಕೊಂಡ್ವಿ ಇವು ಬಹಳ ಪ್ರಮುಖವಾಗಿರುವಂತಹ ಒಂದು ಕಂಜಂಕ್ಷನ್ಗಳು ಇವುಗಳನ್ನೇ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಇದಕ್ಕೆ ಎರಡು ಅಂಕಗಳನ್ನು ಕೊಡಲಾಗಿರುತ್ತೆ ಸ್ನೇಹಿತರೆ ಈಗ ಈ ಒಂದು ವಿಚಾರ ಕುರಿತಾಗಿ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಈ ರೀತಿಯಾಗಿ ಬರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಲಿಂಕಿಂಗ್ ವರ್ಡ್ಸ್ ಚೂಸಿಂಗ್ ಫ್ರಾಮ್ ದ ಬ್ರಾಕೆಟ್ಸ್ ಬ್ರಾಕೆಟ್ಗಳಲ್ಲಿ ಉತ್ತರಗಳನ್ನು ಕೊಡಲಾಗಿರುತ್ತೆ ಅಥವಾ ಚೂಸಿಂಗ್ ಕ್ಲಾಸ್ಗಳನ್ನ ಕೊಡಲಾಗಿರುತ್ತೆ ಅವುಗಳನ್ನ ನೋಡ್ಕೊಂಡ್ಬಿಟ್ಟು ನೀವು ಸರಿಯಾಗಿ ತುಂಬಬೇಕು ಅಂತಕ್ಕಂಥದ್ದು ಮೊದಲನೇ ಎಕ್ಸಾಂಪಲ್ ನೋಡೋಣ ವಿನೂತ ಡ್ಯಾಶ್ ಅವರ್ ಸಿಸ್ಟರ್ ಎಂಟರ್ಡ್ ದ ಹೌಸ್ ಡ್ಯಾಶ್

ಎಂಟರ್ಡ್ ದ ಹೌಸ್ ಅವರು ಮನೆಯೊಳಗೆ ಪ್ರವೇಶ ಮಾಡಿದರು ಡ್ಯಾಶ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ಅಂದರೆ ಬಟ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ಆದರೆ ಅಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ ಅಥವಾ ಪವರ್ ಇರಲಿಲ್ಲ ಸೊ ಬರಬೇಕು ಸೋ ದೇ ಟುಕ್ ಔಟ್ ಅ ಬಾಕ್ಸ್ ಆಫ್ ಮ್ಯಾಚಸ್ ಒಂದು ಮ್ಯಾಚ್ ಬಾಕ್ಸ್ನ ತೆಗೆದುಕೊಂಡ್ರು ಆ್ಯಂಡ್ ಲಿಟ್ ದ ಲ್ಯಾಂಪ್ ಮತ್ತು ಲ್ಯಾಂಪನ್ನು ಅವರು ಬೆಳಗಿಸಿದರು ಅಂಥೇಳಿ ಆಮೇಲೆ ಬರ್ತಕ್ಕಂಥದ್ದು ಸ್ಟಿಲ್ ದೇ ಕುಡ್ ನಾಟ್ ಸಿ ಎನಿಥಿಂಗ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನ ಸರಿ ನೋಡ್ಕೊಳ್ಳೋಣ ವಿನೂತಾ ಆ್ಯಂಡ್ ಹರ್ಸಿಸ್ಟರ್ ಎಂಟರ್ಡ್ ದ ಹೌಸ್ ಬಟ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ಸೋ ದೇ ಟುಕ್ ಔಟ್ ಅ ಬಾಕ್ಸ್ ಆಫ್ ಮ್ಯಾಚಸ್ ಆ್ಯಂಡ್ ಲಿಟ್ ಅ ಲ್ಯಾಂಪ್ ಸ್ಟಿಲ್ ದೇ ಕುಡ್ ನಾಟ್ ಸಿ ಎನಿಥಿಂಗ್ ಈಗ ಎರಡನೇ ಎಕ್ಸಾಂಪಲ್ ನೋಡೋಣ ಸ್ನೇಹಿತರೆ ಡ್ಯಾಶ್ ವೆಂಕಟ್ರಾಮನ್ ಈಸ್ ಅ ರಿಚ್ ಮ್ಯಾನ್ ಹೀ ಈಸ್ ನಾಟ್ ಜನರಸ್ ಹೀಸ್ ವೈಫ್ ಹೆಲ್ಪ್ಸ್ ದ ನೀಡಿ ಶಿ ವಾಸ್ ಫ್ರಾಮ್ ಅ ಪೂವರ್ ಫ್ಯಾಮಿಲಿ ಸಫರ್ಡ್ ಲಾಟ್ ಸೊ ಕೊಟ್ಟಿರ್ತಕ್ಕಂಥ ಕ್ಲೂಸ್ ದೋ ಬಟ್ ಬಿಕಾಸ್ ಆ್ಯಂಡ್ ನಾವು ಈ ದೋ ಅಂತಕ್ಕಂಥದ್ದನ್ನು ಮೊದಲಿಗೆ ಬಳಸ್ತಕ್ಕಂಥದ್ದನ್ನು ನೋಡಿರಬೇಕು ಅಥವಾ ಬಳಸ್ತಾರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿರಬೇಕು ದೊ ಅಂದರೆ ಆದರು ಅಂತಾಗುತ್ತೆ ಅಥವಾ ಆದಾಗಿಯೂ ಅಂದರೆ ದೋ ವೆಂಕಟರಾಮನ್ ಈಸ್ ಅ ರಿಚ್ ಮ್ಯಾನ್ ಈ ವೆಂಕಟರಾಮನ್ ಅಂತಕ್ಕಂಥ ಶ್ರೀಮಂತ ವ್ಯಕ್ತಿ ಆಗಿದ್ದರೂ ಸಹಿತ ಹೀ ಈಸ್ ನಾಟ್ ಜನ್ರಸ್ ಅವನು ಉದಾರಿಯಾಗಿರಲಿಲ್ಲ ಬಟ್ ಆದರೆ ಹೀಸ್ ವೈಫ್ ಹೆಲ್ಪ್ಸ್ ದ ನೀಡಿ ಅಗತ್ಯ ಇರತಕ್ಕಂಥ ಜನರಿಗೆ ಸಹಾಯ ಮಾಡತಕ್ಕಂಥವರು ಅವರು ಅವರ ಹೆಂಡತಿಯಾಗಿದ್ದಳು ಆ್ಯಂಡ್ ಶಿ ವಾಸ್ ಫ್ರಾಮ್ ದ ಪುವರ್ ಫ್ಯಾಮಿಲಿ ಆ್ಯಂಡ್ ಸಿ ಇಲ್ಲಿ ಇಲ್ಲಿ ಹೇಳ್ಬೋದು ನೀಡಿ ಬಿಕಾಸ್ ಅಂತ ಬರಬೇಕು ಮೂರನೇದು ಬಿಕಾಸ್ ಶಿ ವಾಸ್ ಫ್ರಾಮ್ ಅ ಪುವರ್ ಫ್ಯಾಮಿಲಿ ಆ್ಯಂಡ್ ಸಫರ್ಡ್ ಲಾಟ್ ಅವರು ಸಹಿತ ಭಾಳಷ್ಟು ಬಡತನದಿಂದ ಬಳದಂಥವರಾಗಿದ್ದರು ಅಥವಾ ಬಡತನದಿಂದ ಬಡತನಕ್ಕೆ ತುತ್ತಾಗಿರ್ತಕ್ಕಂಥ ಹೆಣ್ಮಳಾಗಿದ್ದರು ಬಡತನದ ಒಂದು ಸ್ಥಿತಿ ಅವಳಿಗೆ ಗೊತ್ತಿತ್ತು ಆ ಕಾರಣಕ್ಕಾಗಿ ಅವಳು ಸಹಾಯ ಮಾಡ್ತಾಯಿದ್ರು ಅಂಥೇಳಿ ಸರಿಯಾದಂಥ ಉತ್ತರ ಇಲ್ಲಿದೆ ದೊ ವೆಂಕಟ ರಾಮನ್ ಈಸ್ ಅ ರಿಚ್ ಮ್ಯಾನ್ ಹೀ ಈಸ್ ನಾಟ್ ಜನರಸ್ ಬಟ್ ಹೀಸ್ ವೈಫ್ ಹೆಲ್ಪ್ಸ್ ದ ನೀಡಿ ಬಿಕಾಸ್ ಶಿ ವಾಸ್ ಫ್ರಾಮ್ ಅ ಪೂವರ್ ಫ್ಯಾಮಿಲಿ ಆ್ಯಂಡ್ ಸಫರ್ಡ್ ಅ ಲಾಟ್ ಇನ್ನು ಮೂರನೇ ಇಲ್ಲಿ ಮೂರನೆಯ ಒಂದು ಎಕ್ಸಾಂಪಲ್ನ ಕೊಡಲಾಗಿದೆ ಸ್ನೇಹಿತರೆ ಸುರೇಶ್ ಡ್ಯಾಶ್ ಮಹೇಶ್ ವೆಂಟ್ ಟು ದ ಬಸ್ ಸ್ಟೇಷನ್ ದೇ ಮಿಸ್ಡ್ ದ ಬಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡೇ ಎರಡು ಆಪ್ಷನ್ ಕೊಡಲಾಗಿದೆ ಆ್ಯಂಡ್ ಮತ್ತು ಬಟ್ ಕೊಡಲಾಗಿದೆ ಇಲ್ಲಿ ಸುರೇಶ್ ಮತ್ತು ಮಹೇಶ್ ಈ ಎರಡೂ ಪದಗಳನ್ನ ಸೇರಿಸಲು ನಾವು ಆ್ಯಂಡ್ ಅನ್ನುವಂತಹ ಒಂದು ಕನ್ಜಂಕ್ಷನ್ ಅಥವಾ ಲಿಂಕನ್ನು ಬಳಸ್ಕೋಬೇಕಾಗುತ್ತೆ ಸುರೇಶ್ ಆ್ಯಂಡ್ ಮಹೇಶ್ ವೆಂಟ್ ಟು ದ ಬಸ್ ಸ್ಟೇಷನ್ ಬಟ್ ದೇ ಮಿಸ್ ದ ಬಸ್ ಅಂತ ಆಗುತ್ತೆ ಉತ್ತರ ಇಲ್ಲಿದೆ ಸುರೇಶ್ ಆ್ಯಂಡ್ ಮಹೇಶ್ ವೆಂಟ್ ಟು ದ ಬಸ್ ಸ್ಟೇಷನ್ ಬಟ್ ದೇ ಮಿಸ್ ದೇ ಮಿಸ್ ದ ಬಸ್ ನಾವು ಆರ್ ಗೋನ್ ಡಿಸ್ಕಸ್ ಫೋರ್ತ್ ಕ್ವೆಶನ್ ಬೋತ್ ಮೈ ಸಿಸ್ಟರ್ಸ್ ಡ್ಯಾಶ್ ಮೈ ಬ್ರದರ್ ಆರ್ ಗೋಯಿಂಗ್ ಟು ಶಿವಮೊಗ್ಗ ಫಾರ್ ದ ಕಾಂಪಿಟೇಷನ್ ಆನ್ಸರ್ ಒನ್ಲಿ ಒನ್ ಈಸ್ ದರ್ ಇಲ್ಲಿ ಒಂದೇ ತುಂಬಬೇಕಾದ್ರಿಂದ ನೀವೇ ಸ್ವತಃ ವಿಚಾರ ಮಾಡಿ ತುಂಬಬೇಕಾಗತ್ತೆ ಬೋತ್ ಮೈ ಸಿಸ್ಟರ್ಸ್ ಆ್ಯಂಡ್ ಮೈ ಬ್ರದರ್ ಇಲ್ಲಿ ಆ್ಯಂಡ್ ಅಂತಕ್ಕಂಥ ಕನ್ಜಂಕ್ಷ ನೀವು ಬಳಸಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಇನ್ನು ಐದನೇ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ ಯು ಮೇ ಗೋ ಡ್ಯಾಶ್ ಐ ವಿಲ್ ಸ್ಟೇ ಬ್ಯಾಕ್ ಇದರ ಸರಿಯಾದಂಥ ಉತ್ತರ ಯು ಮೇ ಗೋ ಬಟ್ ಐ ವಿಲ್ ಸ್ಟೇ ಬ್ಯಾಕ್ ನೀನು ಹೋಗಬಹುದು ಆದರೆ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತಕ್ಕಂಥದ್ದು ಇನ್ನು ಆರನೆಯ ಪ್ರಶ್ನೆ ಈ ರೀತಿಯಾಗಿದೆ ಐ ಹ್ಯಾವ್ ನೆವರ್ ಮೆಟ್ ಲತಾ ಡ್ಯಾಶ್ ಐ ಲೆಫ್ಟ್ ಸ್ಕೂಲ್ ನಾನು ಇಲ್ಲಿಯವರಿಗೆ ಲತಾನನ ಭೇಟಿಯಾಗಿಲ್ಲ ಯಾವಾಗ ನಾನು ಶಾಲೆ ಬಿಟ್ಟಾಗಿನಿಂದ ನಿಂದ ಅಂತ ಹೇಳಬೇಕಾದ್ರೆ ಇಲ್ಲಿ ನಾವು ಸಿನ್ಸ್ ಅಂತಕ್ಕಂಥದ್ದನ್ನು ಬಳಸಬೇಕಾಗತ್ತೆ ಐ ಹ್ಯಾವ್ ನೆವರ್ ಮೆಟ್ ಲತಾ ಸಿನ್ಸ್ ಐ ಲೆಫ್ಟ್ ಸ್ಕೂಲ್ ನಾನು ಶಾಲೆ ಬಿಟ್ಟಾಗಿನಿಂದ ನಾನು ಲತಾ ಭೇಟಿ ಆಗೇ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಇನ್ನು ಯಾವುದೊಂದು ಯು ಮೇ ಟೇಕ್ ದಿಸ್ ಬುಕ್ ಡ್ಯಾಶ್ ನಾಟ್ ದ್ಯಾಟ್ ಬುಕ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಕಂಜಂಕ್ಷನ್ ಯಾವುದು ಅಂತಂದರೆ ಯು ಮೇ ಟೇಕ್ ದಿಸ್ ಬುಕ್ ನೀವು ಈ ಪುಸ್ತಕವನ್ನು ತೆಗೆದುಕೊಳ್ಳಬಹುದು ಬಟ್ ನಾಟ್ ದ್ಯಾಟ್ ಬುಕ್ ಆ ಒಂದು ಪುಸ್ತಕವನ್ನು ತೆಗೆದುಕೊಳ್ಬೇಡಿ ಸುಮ ಸೇಡ್ ದ್ಯಾಟ್ ದ ಮೂವಿ ವಾಸ್ ಪೆಂಟಾಸ್ಟಿಕ್ ಡ್ಯಾಶ್ ಐ ವಾಚ್ ಈ ಒಂದು ನಾನು ನೋಡಿರ್ತಕ್ಕಂಥ ಚಲನಚಿತ್ರ ತುಂಬ ಉತ್ತಮವಾಗಿತ್ತು ಸೊ ಐ ವಾಚ್ ಇಟ್ ಸುಮಾ ಸೇರ್ ದಾಟ್ ದ ಮೂವಿ ವಾಸ್ ಫ್ಯಾಂಟಾಸ್ಟಿಕ್ ಸೊ ಐ ವಾಚ್ಟ್ ತುಂಬ ಚೆನ್ನಾಗಿರೋದು ಆ ಒಂದು ಫಿಲ್ಮನ್ನು ನಾನು ನೋಡಿದೆ ಅಂತಕ್ಕಂಥದ್ದು ಇನ್ನು ಎಂಟನೇ ಎಕ್ಸಾಂಪಲ್ನ ನೋಡೋಣ ನೈನ್ತ್ ಒನ್ ಶಿ ವೆಂಟ್ ಟು ದ ಮಾಲ್ ಡ್ಯಾಶ್ ಕುಡ್ ನಾಟ್ ಫೈಂಡ್ ಎನಿಥಿಂಗ್ ದ್ಯಾಟ್ ಫಿಟ್ಸ್ ಹರ್ ನೀಡ್ಸ್ ಅವಳಿಗೆ ಅಗತ್ಯವಾಗಿರ್ತಕ್ಕಂಥ ಯಾವುದೇ ವಸ್ತುಗಳು ಆ ಒಂದು ಮಾಲ್ನಲ್ಲಿ ಕಾಣಲಿಲ್ಲ ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು ಕಂಜಂಕ್ಷನ್ ಯಾವುದು ಅಂತಂದರೆ ಬಟ್ ಶಿ ವೆಂಟ್ ದ ಮಾಲ್ ಅವಳು ಮಾಲ್ಗೆ ಹೋದಳು ಆದರೆ ಕುಡ್ ನಾಟ್ ಫೈಂಡ್ ಎನಿಥಿಂಗ್ ದಟ್ ಪಿಟ್ಸ್ ಹಾರ್ ನೀಡ್ಸ್ ಅವಳ ಅಗತ್ಯಗಿದೆ ಅಗತ್ಯತೆಗೆ ಅನುಗುಣವಾದಂತಹ ಯಾವುದೇ ವಸ್ತುಗಳು ಅಲ್ಲಿ ಕಾಣ ಸಿಗಲಿಲ್ಲ ಅಂತಕ್ಕಂಥದ್ದು ಇನ್ನು ಹತ್ತನೇ ಎಕ್ಸಾಂಪಲ್ನ ನೋಡ್ತಾ ಇದ್ದೇವೆ ಯು ವಿಲ್ ನಾಟ್ ಪಾಸ್ ದ ಟೆಸ್ಟ್ ಡ್ಯಾಶ್ ಯು ಸ್ಟಡಿ ಹಾರ್ಡ್ ಇಲ್ಲಿ ನೀನು ನೀನು ಈ ಒಂದು ಕಿರು ಪರೀಕ್ಷೆಯನ್ನು ಪಾಸಾಗುವುದಿಲ್ಲ ಯು ಸ್ಟಡಿ ಹಾರ್ಡ್ ಇದಕ್ಕೆ ಉತ್ತರ ಏನು ಬರಬೇಕು ಅಂತಂದರೆ ಯು ವಿಲ್ ನಾಟ್ ಪಾಸ್ ದ ಟೆಸ್ಟ್ ಅನ್ಲೆಸ್ ಅಂಟಿಲ್ ಯು ಸ್ಟಡಿ ಹಾರ್ಡ್ ನೀನು ಎಲ್ಲಿಯವರೆಗೆ ಪರಿಶ್ರಮದಿಂದ ಅಭ್ಯಾಸ ಮಾಡುವುದಿಲ್ವೋ ಅಲ್ಲಿಯವರೆಗೆ ನೀನು ಟೆಸ್ಟನ್ನು ಪಾಸ್ ಆಗುವುದಿಲ್ಲ ಅನ್ನುವಂಥ ಒಂದು ಉತ್ತರವನ್ನು ಇಲ್ಲಿ ಕೊಂಡ್ಕೊಂಡ್ವಿ ಇನ್ನು ಹನ್ನೊಂದನೆಯ ಪ್ರಶ್ನೆ ಇದೆ ಕೀಪ್ ಕ್ವಾಯ್ಟ್ ಡ್ಯಾಶ್ ಔಟ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಕೀಪ್ ಕ್ವಾಯ್ಟ್ ಆರ್ ಗೋಟ್ ಸುಮ್ಮನೀರು ಇಲ್ಲ ಅಂದರೆ ಹೊರಗೆ ಹೋಗು ಅಥವಾ ಸುಮ್ಮನಿರು ಅಥವಾ ಹೊರಗೆ ಹೋಗು ಅಂಥೇಳಿ ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದೇ ಒಂದು ಎಕ್ಸಾಂಪಲ್ ಇದೆ ಸ್ನೇಹಿತರೆ ಯು ವಿಲ್ ಪಾಸ್ ದ ಟೆಸ್ಟ್ ನೀನು ಈ ಟೆಸ್ಟನ್ನು ಪಾಸ್ ಆಗ್ತೀಯಾ ಯು ಸ್ಟಡಿ ಹಾರ್ಡ್ ಇಲ್ಲಿ ಇಫ್ ಕ್ಲೋಸನ್ನು ಬಳಸಬೇಕಾಗತ್ತೆ ಯು ವಿಲ್ ಪಾಸ್ ದ ಟೆಸ್ಟ್ ಇಫ್ ಯು ಸ್ಟಡಿ ಹಾರ್ಡ್ ಇಫ್ ಯು ಸ್ಟಡಿ ಹಾರ್ಡ್ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ